ಕಲಬುರಗಿಯಲ್ಲಿ ಚಲಿಸುತ್ತಾ ಇದ್ದ ರೈಲು ಹತ್ತಲು ದುಸ್ಸಾಹಸ ಮಾಡಲಾಗಿದೆ. ರೈಲು ಹತ್ತುವಾಗ ಕೆಳಗೆ ಬೀಳ್ತಾ ಇದ್ದಂತಹ ಮಹಿಳೆಯನ್ನ ಬಚಾವ್ ಮಾಡಲಾಗಿದೆ. ಕೂದಲೆಳೆ ಅಂತರದಲ್ಲಿ 50 ವರ್ಷದ ಮಹಿಳೆ ಬಚಾವ್ ಆಗಿದ್ದಾರೆ. ನಿನ್ನೆ ಸಂಜೆ 6:30 ಕ್ಕೆ ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರೋ ಘಟನೆ ಇದು. ಸಿನಿಮೀಯ ರೀತಿಯಲ್ಲಿ ಮಹಿಳೆಯನ್ನ ಅಲ್ಲಿರೋ ಸಿಬ್ಬಂದಿ ರಕ್ಷಿಸಿದ್ದಾರೆ. ಆರ್‌ಪಿಎಫ್ ಸಿಬ್ಬಂದಿ ಕಾರ್ಮಿಕರಿಂದ ಮಹಿಳೆಯ ರಕ್ಷಣೆಯಾಗಿದೆ. ತುಂಬಾ ಜನ ಇದೇ ರೀತಿಯಾಗಿ ಟ್ರೈನ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಟಾರ್ಟ್ ಆಗಿರುವ ಸಂದರ್ಭದಲ್ಲಿ ಓಡ್ ಹೋಗಿ ಹತ್ತಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಆಯ ತಪ್ಪಿ ಕೆಳಗೆ ಬಿದ್ದಿರುವಂತಹ ಪ್ರಾಣ ಕಳೆದುಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳು ಈ ಹಿಂದೆ ನಾವು ನೋಡಿದ್ದೀವಿ ಕೇಳಿದ್ದೀವಿ. ಹೀಗಾದರೂ ಕೂಡ ಜನ ಎಚ್ಚೆತ್ತುಕೊಳ್ಳುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ರೈಲು ಸ್ಟಾರ್ಟ್ ಆಗ್ತಾ ಇದ್ದಂತೆ ಆ ರೈಲನ್ನು ಹತ್ತಕ್ಕೆ ಹೋಗಿ ಆ ಮಹಿಳೆ ಬೀಳ್ತಾರೆ. 50 ವರ್ಷದ ಮಹಿಳೆ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಅವರು ಬಚಾವ್ ಆಗಿದ್ದಾರೆ. ಯಾಕಂದ್ರೆ ಕಾರಣ ಅಲ್ಲಿ ರೈಲ್ವೆ ಸಿಬ್ಬಂದಿ ಅಲ್ಲೇ ಇದ್ರು, ತಕ್ಷಣ ಅವರನ್ನ ಬಚಾವ್ ಮಾಡುವಂತಹ. ಇವರು ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕು ಇವರಿಂದ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೆಲಸ ಮಾಡಿದ್ದಾರೆ. ಕಲಬುರಗಿಯಲ್ಲಿ ನಿನ್ನೆ ಸಂಜೆ 6:30 ಕ್ಕೆ ಆಗಿರೋ ಘಟನೆ ಇದು. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಭಜರಂಗಿ. ಭಜರಂಗಿ, ಎಷ್ಟೇ ಸಾರಿ ಜನರಿಗೆ ಬುದ್ಧಿ ಹೇಳಿದ್ರು, ಎಚ್ಚೆತ್ತುಕೊಳ್ಳಿ ಅಂತ ಹೇಳಿದ್ರು, ಜನ ಮಾತ್ರ ಎಚ್ಚೆತ್ತುಕೊಳ್ಳೋ ಲಕ್ಷಣ ಈಗಲೂ ಕಂಡು ಬರ್ತಾ ಇಲ್ಲಪ್ಪ. ಈ ಕಲಬುರಗಿಯ ದೃಶ್ಯ ನೋಡಿದ್ರೆ ನಿಜಕ್ಕೂ ಗಾಬರಿ ಆಗುತ್ತೆ. ಚಲಿಸ್ತಾ ಇರೋ ಟ್ರೈನ್ ಅನ್ನ ಹತ್ತೋದಕ್ಕೆ ಮಹಿಳೆ ದುಸ್ಸಾಹಸ ಮಾಡಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ, ಬಚಾವ್ ಆಗಿದ್ದಾರೆ. ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಸವಾ, ಖಂಡಿತವಾಗಿ ಕೂಡ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಇತ್ತೀಚೆಗಷ್ಟೇ ಈ ರೀತಿಯ ಒಂದು ಘಟನೆ ನಡೆದಿರುವಂತ ಇದು ಎರಡನೇದು. ಕಳೆದ 15 ದಿನಗಳ ಹಿಂದಷ್ಟೇ ಕೂಡ ರೈಲ್ವೆ ಟ್ರ್ಯಾಕ್ ಪಾಸ್ ಮಾಡೋ ಸಂದರ್ಭದಲ್ಲಿ ಏಕೆ ಗೂಡ್ಸ್ ರೈಲು ಬಂದ ನಂತರದಲ್ಲಿ ಒಬ್ಬ ಪುರುಷ ಪ್ರಯಾಣಿಕ ಮತ್ತು ಮಹಿಳೆ ಪ್ರಯಾಣಿಕ ಇಬ್ರು ಕೂಡ ಒಂದು ಪ್ಲಾಟ್ಫಾರ್ಮ್ ನ ಕೆಳಗಡೆ ಹುದುಗಿ ಕೂತ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ರು. ಇದೀಗ ನಿನ್ನೆ ಸಾಯಂಕಾಲ 6:30 ಸುಮಾರಿಗೆ ಮತ್ತೊಂದು ಘಟನೆ ಕೂಡ ನಡೆದಿರುವಂತದ್ದು. ಮುಂಬೈ ನಾಗರ್ಕೋಲಿಗೆ ಹೋಗುವಂತ ರೈಲು ಬಂದು ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿತ್ತು. ನಂತರದಲ್ಲಿ ರೈಲು ಪಾಸ್ ಆಗುವ ಸಂದರ್ಭದಲ್ಲಿಯೇ 50 ವರ್ಷದ ಮಹಿಳೆ ಏಕಾಏಕಿ ಟ್ರೈನ್ ಹತ್ತೋದಕ್ಕೆ ಮುಂದಾಗ್ತಾರೆ. ಆದ್ರೆ ಟ್ರೈನ್ ಹತ್ತೋದಕ್ಕೆ ಸಾಧ್ಯ ಆಗದ ತಕ್ಷಣಕ್ಕೆ ಅಲ್ಲಿ ಜಾರಿ ಬೀಳ್ತಾರೆ. ಒಳಗಡೆ ಇರ್ತಕ್ಕಂಥ ಟ್ರೈನ್ ನಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಕೂಡ ಆಕೆಯನ್ನ ಕೈ ಹಿಡಿದು ಒಳಗಡೆ ಎಳೆದುಕೊಳ್ಳಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಾರೆ, ಅದು ಕೂಡ ಸಾಧ್ಯ ಆಗೋದಿಲ್ಲ. ತಕ್ಷಣಕ್ಕೆ ಅಲ್ಲಿರ್ತಕ್ಕಂಥ ರೈಲ್ವೆ ಪೊಲೀಸ್ ಸಿಬ್ಬಂದಿ ಮತ್ತೆ ಕಾರ್ಮಿಕರ ಓರ್ವ ಮಹಿಳೆಯನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಒಂದು ವೇಳೆ ಸ್ವಲ್ಪನೇ ಯಾಮರಿದ್ರು ಕೂಡ, ಒಂದು ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಮಹಿಳೆ ಪ್ರಾಣ ಕೂಡ ಹೋಗ್ತಾ ಇತ್ತು. ಯಾಕಂದ್ರೆ ರೈಲು ಈಗಾಗಲೇ ರೈಲು ಪಾಸ್ ಆಗ್ತಾ ಇತ್ತು. ತಕ್ಷಣಕ್ಕೆ ಆ ಮಹಿಳೆ ಒಂದು ರೈಲು ಹತ್ತೋದಕ್ಕೆ ಹೋದ ಸಂದರ್ಭದಲ್ಲಿ ಮಿಸ್ ಆಗಿ ಕೆಳಗಡೆ ಬೀಳುತ್ತೆ. ಕೆಳಗೆ ಬೀಳಿದ ನಂತರದಲ್ಲಿ ರೈಲು ಒಳಗಡೆ ಹೋಗುವಂತ ಸಾಧ್ಯತೆ ಕೂಡ ಇತ್ತು. ಟ್ರ್ಯಾಕ್ ನಲ್ಲಿ ಹಳಗಿ ಬೀಳುವಂತ ಸಾಧ್ಯತೆ ಕೂಡ ಇತ್ತು. ತಕ್ಷಣಕ್ಕೆ ಅಲ್ಲಿರ್ತಕ್ಕಂಥ ಆರ್ಪಿಎಫ್ ಪೊಲೀಸರು ಮತ್ತೆ ಕಾರ್ಮಿಕರವರು ಕೂಡ 50 ವರ್ಷದ ಮಹಿಳೆಯನ್ನು ಕೂಡ ರಕ್ಷಣೆ ಮಾಡಿ ಸದ್ಯಕ್ಕೆ ಒಂದು ಆಕೆಯ ಪ್ರಾಣವನ್ನು ಕೂಡ ಉಳಿಸಿರುವಂತದ್ದು. ಅಂದ್ರೆ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಇತ್ತೀಚೆಗೆ ಅಂತಂದ್ರೆ ಇದು ಎಣ್ಣೆ ಒಂದು ರೀತಿಯಿಂದ ಪ್ರಕರಣ ಅಂದ್ರೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಪ್ರಯಾಣಿಕರು ರೈಲು ಹತ್ತೋದಕ್ಕೆ ಮುಂದಾಗ್ತಾರೆ, ರೈಲಿಗೆ ಹೋಗಬೇಕು ಪ್ರಯಾಣ ಮಾಡುವ ಸಂದರ್ಭದಲ್ಲೂ ಕೂಡ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಸುರಕ್ಷತಾ ಕ್ರಮಗಳಿಗೆ ಕೈಗೊಳ್ತಾ ಇಲ್ಲ. ಕೇವಲ ರೈಲು ಹತ್ತೋದು ಹೋಗೋದು ಅಷ್ಟೇ ಆಲೋಚನೆ ಮಾಡಿದ್ರೆ ಬರುತ್ತೆ, ಅಪಾಯದ ಬಗ್ಗೆ ಚಿಂತನೆ ಇಲ್ಲಿ ಮಾಡದೇ ಇರುವಂತ ಇಲ್ಲಿ ಕಂಡು ಬರ್ತಾ ಇರುವಂತ. ಹೀಗಾಗಿ ಪ್ರಯಾಣಿಕರು ರೈಲು ಹತ್ತೋದಕ್ಕೆ ಇಳಿಯುವ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿರುವಂತದ್ದು. ಸಭಾ ಧನ್ಯವಾದ ಭಜರಂಗಿ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.